ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ನಾಗದೇನಹಳ್ಳಿಯಲ್ಲಿರುವಂತಹ ಗೀತಂ ಯೂನಿವರ್ಸಿಟಿಯಲ್ಲಿ ಯುವತಿಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಈಗ ನೀವು ನೋಡ್ತಿರುವಂತಹ ಒಂದು ಕಟ್ಟಡ ನೋಡ್ತಾ ಇದ್ದೀರಾ, ಏನು ಕೋಕಿಲ ಸದನ. ಯೂನಿವರ್ಸಿಟಿಯ ಒಂದು ಆರನೇ ಮಹಡಿಯಿಂದ ಒಂದು ಯುವತಿ ಏನು ಬಟ್ಟೆಯನ್ನ ತೆಗಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಈಗ ನೀವು ನೋಡ್ತಿರುವಂತದ್ದು ಗೀತಂ ಯೂನಿವರ್ಸಿಟಿಯ ಕಟ್ಟಡ ಆರನೇ ಅಂತಸ್ತಿನಿಂದ ಆ ಒಂದು ಯುವತಿ ಏನು ಆ ಬಟ್ಟೆಯನ್ನ ಒಣೆ ಹಾಕಿದಂತಹ ಬಟ್ಟೆಯನ್ನ ತೆಗಿಲಿಕ್ಕೆ ಹೋದ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಏನು ಅನುಮಾನಸ್ಥವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಇದು ಈ ಹಿನ್ನೆಲೆಯಲ್ಲಿ ಏನು ಗೀತಂ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಅತಿಯಾಗಿ ವಿದ್ಯಾರ್ಥಿಗಳು ಗುಂಪುಗಳಾಗಿ ಏನು ಗುಂಪುಗಳನ್ನು ಕಟ್ಟಿಕೊಂಡು ಕಾಲೇಜಿನ ಕಿಟಕಿ ಗಾಜುಗಳನ್ನು ಏನು ಕಲ್ಲಿನ ಮೂಲಕ ಒಡೆದು ಧ್ವಂಸ ಮಾಡಿರುವಂತದ್ದು. ತಡರಾತ್ರಿಯಲ್ಲಿ ಏನು ಕಾಲೇಜಿನ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ಸುಮಾರು 100 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗುಂಪನ್ನು ಕಟ್ಟಿಕೊಂಡು ಏನು ಒಂದು ಯೂನಿವರ್ಸಿಟಿಯ ಒಂದು ಕಿಟಕಿ ಗಾಜುಗಳನ್ನು ಹಾಗೂ ಸೆಕ್ಯೂರಿಟಿ ಆ ಒಂದು ಕೊಠಡಿಯ ಗಾಜುಗಳನ್ನು ಒಡೆದು ಉದ್ವಿಗ್ನ ಪರಿಸ್ಥಿತಿಯನ್ನು ಉಂಟು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಏನು ಬಂದೋಬಸ್ತ್ ಬಿಗಿ ಬಂದೋಬಸ್ತ್ನಲ್ಲಿ ಈಗ ಏನು ಸರ್ಪಗಾವಲ್ನಲ್ಲಿ ಯೂನಿವರ್ಸಿಟಿಯ ಏನು ಸುತ್ತಮುತ್ತಲನ್ನು ಪೊಲೀಸ್ ಬಂದೋಬಸ್ತಿಯಲ್ಲಿ ಇವತ್ತು ಉದ್ವಿಗ್ನ ಪರಿಸ್ಥಿತಿಯನ್ನು ಆಗಿರುವಂಥದ್ದು. ಏನು ಕೆಲವು ದಿನಗಳ ಹಿಂದೆ ಎರಡು ದಿನಗಳ ಹಿಂದೆ ಇದೇ ಗೀತಂ ಯೂನಿವರ್ಸಿಟಿಯಲ್ಲಿ ಕನ್ನಡ ವಿದ್ಯಾರ್ಥಿಗಳು ಮತ್ತು ತೆಲುಗು ವಿದ್ಯಾರ್ಥಿಗಳ ನಡುವೆ ಏನು ಗುಂಪುಗಳಲ್ಲಿ ಏನು ಮಾರಾಮಾರಿ ಹಲ್ಲೆಗಳಾಗಿತ್ತು. ಅದಾದ ಕೆಲವೇ ದಿನಗಳಲ್ಲಿ ಅನುಮಾನಸ್ಥವಾಗಿ ಉಗಾಂಡ ಮೂಲದ ಯುವತಿಯೊಬ್ಬಳು ಅನುಮಾನಸ್ಥವಾಗಿ ಸಾವನ್ನಪ್ಪಿರುವಂಥದ್ದು ಈಗ ಅನುಮಾನಕ್ಕೆ ಕಾರಣ ಮಾಡಿಕೊಟ್ಟಿರುವಂಥದ್ದು. ಈಗ ನೀವು ನೋಡ್ತಿರುವಂತಹ ಒಂದು ಕಟ್ಟಡ ಗೀತಂ ಯೂನಿವರ್ಸಿಟಿಯ ಒಂದು ಕಟ್ಟಡ. ಈ ಒಂದು ಕಟ್ಟಡದ ಆರಂತಸ್ತಿನ ಕಟ್ಟಡದಿಂದ ಉಗಾಂಡ ಮೂಲದ ಯುವತಿಯ ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂಥದ್ದು. ಏನು ಈಗಾಗಲೇ ಪೊಲೀಸರು ಗೀತಂ ಯೂನಿವರ್ಸಿಟಿಯ ಒಂದು ಸರ್ಪಗಾವಲು ಅಂದರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತು ಹಾಗೂ ಕಟ್ಟೆಚ್ಚರಗಳನ್ನು ಮಾಡಿಕೊಂಡಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ನಾಗದೇವನಹಳ್ಳಿ ಬಳಿಯ ಗೀತಂ ಯೂನಿವರ್ಸಿಟಿಯಲ್ಲಿ ತಡರಾತ್ರಿ 10:30 ಉಗಾಂಡ ಮೂಲದ ವಿದ್ಯಾರ್ಥಿನಿ ಗೀತಂ ಯೂನಿವರ್ಸಿಟಿಯಲ್ಲಿ BBA ಫೈನಲ್ ಇಯರ್ ಓದುತ್ತಿದ್ದ 24 ವರ್ಷದ ಹಸೀನಾ ಎಂಬ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಈಗ ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ರಾತ್ರಿ 300 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗೀತಂ ಯೂನಿವರ್ಸಿಟಿಯ ಕಾಲೇಜಿನ ಫುಡ್ ಕೋರ್ಟ್ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಕೊಠಡಿ ಕಾಲೇಜಿನ ಕಿಟಕಿ ಗಾಜುಗಳನ್ನು ಒಡೆದು ಅಟ್ಟಹಾಸ ಮೆರೆದಿದ್ದಾರೆ. ನಂತರ ಘಟನಾ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳು ವಿದ್ಯಾರ್ಥಿಗಳನ್ನು ಚದುರಿಸುವ ಪ್ರಯತ್ನ ಮಾಡಿದರು. 4 ದಿನಗಳ ಹಿಂದೆ ಗೀತಂ ಯೂನಿವರ್ಸಿಟಿಯಲ್ಲಿ IPL ಪಂದ್ಯಕ್ಕೆ ಸಂಬಂಧಿಸಿದಂತೆ RCB ಹಾಗೂ SRH ಪಂದ್ಯದ ಗೆಲುವು ಸೋಲಿನ ಬಗ್ಗೆ ವಾಟ್ಸಪ್ ಗ್ರೂಪ್ನಲ್ಲಿ ಭಾರೀ ಚರ್ಚೆಯಾಗಿದ್ದ ಪರಿಣಾಮ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದಿತ್ತು. ಇದಾದ 4ನೇ ದಿನಕ್ಕೆ ಗೀತಂ ಯೂನಿವರ್ಸಿಟಿಯಲ್ಲಿ ಉಗಾಂಡ ಮೂಲದ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದು ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಏನು ಸುಮಾರು 1 ವರ್ಷ ಆಗಿರ್ಬೋದು ಬಳಾಬರ್ ಬಂದು, ಏನು ಇದು ವಿಶ್ವವಿದ್ಯಾಲಯ ವಿದ್ಯೆಯನ್ನು ಕಲಿಸಿ ಏನು ಸುದ್ದಿ ಆಗಬೇಕಿತ್ತು ಅದಾಗಲಿಲ್ಲ. ಯಾವ ಕಾರಣಕ್ಕೆ ಸುದ್ದಿ ಆಗಬಾರ್ದು ಪ್ರತಿನಿತ್ಯ ಅದೇ ವಿಚಾರವಾಗಿ ಸುದ್ದಿ ಆಗ್ತಾ ಇರೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಇದು ರಾಜಕಾಲುವೆ ಭೂ ಕಬಳಿಕೆ, ರಸ್ತೆ ಕಬಳಿಕೆ, ಸರ್ಕಾರಕ್ಕೆ ಬಂದ ಹಣ ಮೋಸ, ರೈತರ ಮೇಲೆ ಕಿರುಕುಳ, ಇದಿಷ್ಟು ಸಾಲದು ಅಂತ ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಕೂಡ ಕಿರುಕುಳ ನಡೀತದೆ. ಸುಮಾರು 90% ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಅವಕಾಶ, ನಮ್ಮ ಕನ್ನಡಿಗರು ಅಮ್ಮಮ್ಮ ಅಂದರೆ ಒಂದು 10% ಇದ್ದರೆ ಹೆಚ್ಚು. ಇಲ್ಲಿ ಕಳೆದ 4 ದಿವಸಗಳ ಹಿಂದೆ ಕೂಡ ಸಾಕಷ್ಟು ಘರ್ಷಣೆಗಳಾಗಿದ್ವು, ಘಟನೆಗಳು ನಡೆದಿತ್ತು, ಕನ್ನಡಿಗ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗಳಾಗಿತ್ತು. ಆದರೆ ಆಡಳಿತ ಮಂಡಳಿ ಇವತ್ತಿನವರೆಗೂ ಯಾವುದಕ್ಕೂ ಡೋಂಟ್ ಕೇರ್. ನೀವು ಪ್ರತಿ ವರ್ಷದ ಸಾವಿನ ಸರಾಸರಿ ಇಲ್ಲಿ ನಡೆದಿರೋಂಥ ಅವಘಡಗಳು ಅಪಘಾತಗಳು ಇದರನ್ನು ನೀವು ತೆಗೆದು ನೋಡಿದ್ರೆ ಗೀತಂ ಕಾಲೇಜಿನ ಕ್ರೈಮಲ್ಲಿ ಎಷ್ಟು ದೊಡ್ಡ ಕೊಡುಗೆ ಇದೆ ಅನ್ನೋಂಥದ್ದು ಗೊತ್ತಾಗ್ತದೆ. ಇವತ್ತು ಕೂಡ ಬೆಳಿಗ್ಗೆನೋ ರಾತ್ರಿನೋ ಒಂದು ಹುಡುಗಿ ಆಕಸ್ಮಿಕವಾಗಿ 6ನೇ ಅಂತಸ್ತಿನಿಂದ ಬಿದ್ದು ಸತ್ತಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಬಟ್ಟೆಯನ್ನು ಒಣಗಾಕಕ್ಕೆ ಹೋಗಿಲ್ಲೋ ಬಟ್ಟೆಯನ್ನು ತೆಗಿಯಕ್ಕೆ ಹೋಗಿಲ್ಲೋ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾರಾದರೂ ರಾತ್ರಿ 10 ಗಂಟೆನಲ್ಲೋ ಬೆಳಗಿನ ಜಾವ 4 ಗಂಟೆಯಲ್ಲೋ ಬಟ್ಟೆಗಳನ್ನು ಒಣಗಾಕುವಂಥದ್ದಾಗಲಿ ಬಟ್ಟೆಗಳನ್ನ ತೆಗೆಯುವಂಥದ್ದಾಗಲಿ ಮಾಡೋಕ್ಕೆ ಹೋಗಲ್ಲ. ಬಹಳ ಮುಖ್ಯವಾಗಿ ನಾವು ಇದರಲ್ಲಿ ಗಮನಿಸಬೇಕಾಗಿರುವಂಥದ್ದು ವಿಚಾರ ಅಂದರೆ ಆಕೆ ನೈಜೀರಿಯಾ ವಿದ್ಯಾರ್ಥಿ, ನೈಜೀರಿಯಾ ಮೂಲದ ವಿದ್ಯಾರ್ಥಿನಿ. ಬಹಳ ಮುಖ್ಯವಾಗಿ ನೈಜೀರಿಯನ್ಸು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಯಾವ ವಿಚಾರಕ್ಕೆ ಹೆಚ್ಚು ಪ್ರಸಿದ್ಧಿ ಪಡೀತಾ ಇದ್ದಾರೆ, ಕುಖ್ಯಾತಿಯನ್ನು ಪಡೀತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅಂತಹ ದೇಶದ ಒಬ್ಬ ವಿದ್ಯಾರ್ಥಿನಿ ಇಲ್ಲಿ ಆಕಸ್ಮಿಕವಾಗಿ ಸಾವಪ್ಪಿದ್ದಾಳೆ ಅಂದರೆ ಇದರ ಸುತ್ತ ಹಲವಾರು ಅನುಮಾನಗಳ ಹುತ್ತ ಬೆಳೆಯೋದಂತೂ ಸತ್ಯ.
ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿ ಅಧಿಕಾರಿ ಘಟನೆಗೆ ಸಂಬಂಧಿಸಿದಂತೆ ಏನು ಹೇಳ್ತಾರೆ ನೋಡಬೇಕಿದೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.